ಹುಕ್ಕೇರಿ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಡಿಎಚ್ ಹೂಗಾರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬೃಹತ್ ಮೆರವಣಿಗೆಗೆ ಚಾಲನೆ ನೀಡಿದರು. ವಿವಿಧ ಸಾಂಸ್ಕೃತಿಕ ವಾದ್ಯಮೇಳದೊಂದಿಗೆ ಮೆರವಣಿಗೆಯು ನಗರದ ಮುಖ್ಯ ರಸ್ತೆ ಮೂಲಕ ತಾಲೂಕಾ ಪಂಚಾಯತ್ ಆವರಣಕ್ಕೆ ತಲುಪಿತು. ನಂತರ ತಾಲೂಕಾ ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪುರಸಭೆ ಹುಕ್ಕೇರಿ ಸಂಕೇಶ್ವರ್ ಇವರ ಆಶ್ರಯದಲ್ಲಿ ಜರುಗಿದ ಸಮಾರಂಭವನ್ನು ಬೆಳವಿಯ ಶರಣ ಬಸವದೇವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ ಬೆಳಗಾವಿ ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡಗಳ ಜಾಗೃತ ಮತ್ತು ಉಸ್ತುವಾರಿ ಸದಸ್ಯ ಸುರೇಶ್ ತಳವಾರ್, ವಿಭಾಗೀಯ ಸದಸ್ಯ ರಮೇಶ್ ಹುಂಜಿ ಉಪಸ್ಥಿತರಿದ್ದರು. ನಂತರ ವೀರಭದ್ರಪ್ಪ ಕುಂಬಾರ್ ಇವರಿಂದ ಉಪನ್ಯಾಸ ಜರುಗಿತು. ಇವ್ರನ್ನ ಇಷ್ಟ ಜನ ಮಾಡಿದ್ರೆ ನಮ್ಗೆ ಇಷ್ಟು ಊಟ ಆಗ್ತಾರೆ. ಬಹಳ ಅತಂತ್ರ ಸ್ಥಿತಿಯಲ್ಲಿ ಇದೀವಿ ನಾವು. ಏನೋ ಒಬ್ಬ ಒಂದು ಹುಡುಗಿ ಹಿಂಗೆ ಹಚ್ಚಂಗಂದ್ರೆ ಜಗ ಓಡಿಸ್ತೀವಿ, ವ್ಯಾಪಾರ ಮಾಡಬಾರ್ದು ಅಂತೀವಿ. ಎಷ್ಟೊಂದು ನಾನಾ ನಮ್ಮನೆ ಆಗಿರ್ತಕ್ಕಂತ ಅಪಾಯಕಾರಿ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಇದಾವೆ. ದಯವಿಟ್ಟು ಅರ್ಥ ಮಾಡ್ಕೊಡಿ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ತಾಯಿಯ ಮರಿಹಾಲು ನಂಜಾಗಿ ಕೊಲ್ಲುವಡಿ ಇನ್ನಾರಿಗೆ ದೂರವೇ ಕೂಡಲು ಸಂಕಲದೇವ ಅಂತ ಹೇಳ್ತಾರೆ ಬಸವಣ್ಣವರು. ಹಾಗೆ ರಕ್ಷಿಸ್ತಕ್ಕಂತ ತಾಯಿಯ ಎದೆಹಾಲೇ ವಿಷ ಹಾಕಬಾರದು. ಅವ ಡೆಮಾಕ್ರಸಿ ಹಾಳಾಗುತ್ತೆ, ಸಂವಿಧಾನ ಆಗುತ್ತೆ, ನಮ್ಮ ದೇಶದ ಭಾವೈಕ್ಯತೆ ಕೋಮ ಸೌಹಾರ್ದ ಕೂಡ ಹಾಳಾಗುತ್ತೆ. ಅದಕ್ಕೆಲ್ಲರೂ ರಕ್ಷಣೆ ಮಾಡ್ತಕ್ಕಂತ ಹೊಣೆಗಾರಿಕೆ ನಿಮ್ಮ ಹೆಗಲ ಮೇಲೆ ಅಂತ ಹೇಳ್ತಾ. ನಂತರ ಮಾಧ್ಯಮಗಳೊಂದಿಗೆ ತಾಲೂಕಾ ದಂಡಾಧಿಕಾರಿ ಡಾಕ್ಟರ್ ದೊಡ್ಡಪ್ಪ ಹೂಗಾರ್ ಮಾತನಾಡಿ, ಇಂದು ಇಬ್ಬರು ಮಹಾನ್ ವ್ಯಕ್ತಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಮಹಾವೀರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇವರ ಸಿದ್ಧಾಂತ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಬೇಕು ಎಂದರು. ಎಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತು ಹುಕ್ಕೇರಿ ತಾಲೂಕು ಆಡಳಿತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೆರವಣಿಗೆ ಮುಖಾಂತರ ನಾವು ಗವಿಸಿದ್ದೇಶ್ವರ ಮಠದಿಂದ ಮೆರವಣಿಗೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಹೋದ್ಮೇಲೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟೇಜ್ ಕಾರ್ಯಕ್ರಮ ಇದೆ. ಇವತ್ತು ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತಿ ಕೂಡಿ ಬಂದಿದೆ. ಇವತ್ತು ಒಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು, ಮತ್ತು ಇನ್ನೊಬ್ಬರು ಭಗವಾನ್ ಮಹಾವೀರ್ ಅವರು. ಸೊ ಆ ಈರ್ವರ ತತ್ವ ಆದರ್ಶಗಳನ್ನು ಮುಂಬರುವ ದಿನದಲ್ಲಿ ನಾವು ನೀವೆಲ್ಲರೂ ಅಳವಡಿಸಿಕೊಂಡು ಒಳ್ಳೆಯ ಕೆಲಸವನ್ನು ಮಾಡೋಣ. ಹಾಗೆ ಮತ್ತೊಮ್ಮೆ ಈರ್ವರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ ನನ್ನ ಎರಡು ಮಾತಾಡ್ತೇನೆ. ನಮಸ್ಕಾರ. ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಉಮೇಶ್ ಸಿದ್ನಾಳ್ ಮಾತನಾಡಿ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಹುಕ್ಕೇರಿ ತಾಲೂಕಾ ಆಡಳಿತ ವತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕಾಗಿದೆ ಎಂದರು. ತಾಲೂಕಾ ಆಡಳಿತ ಹಾಗೂ ಪುರಸಭೆ ಹುಕ್ಕೇರಿ, ಪುರಸಭೆ ಸಂಕೇಶ್ವರ, ತಾಲೂಕು ಪಂಚಾಯತ್ ಹುಕ್ಕೇರಿ, ಸಮಾಜ ಕಲ್ಯಾಣ ಇಲಾಖೆ ಹುಕ್ಕೇರಿ ಹಾಗೂ ಎಲ್ಲ ಸಮಾಜ ಬಾಂಧವರ ಹಾಗೂ ಅಧಿಕಾರಿಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮೆರವಣಿಗೆ ಮೂಲಕ ಇಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ. ಇಲ್ಲಿಂದ ಮೆರವಣಿಗೆ ಮುಖಾಂತರ ಸಾಗಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಇದ್ದು ಅಲ್ಲಿ ಎಲ್ಲರೂ ಸೇರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳನ್ನು ಎಲ್ಲರೂ ಹಂಚಿಕೊಂಡು ಈ ಒಂದು ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಹೆಮ್ಮೆಯ ಸಂಗತಿ. ಎಲ್ಲರೂ ಕೂಡ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು, ಆದರ್ಶಗಳನ್ನು, ತತ್ವಗಳನ್ನು ಎಲ್ಲರೂ ಅಳವಡಿಸಿಕೊಂಡು ನಮ್ಮ ಸಮಾಜವನ್ನು ಸರಿಯಾದ ದಿಕ್ಕಿಗೆ ನಡೆಸಿ ಎಲ್ಲರಿಗೂ ಒಂದು ಉತ್ತಮ ಶಿಕ್ಷಣವನ್ನು ಕೊಡಿಸಿ ಸಮಾಜದ ಒಂದು ಬಾಂಧವ್ಯವನ್ನು ಎಲ್ಲರೂ ಕಾಪಾಡಿಕೊಂಡು ಮುನ್ನುಗ್ಗೋಣ ಅಂತ ಎಲ್ಲರಲ್ಲೂ ವಿನಂತಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಈ ಸಂದರ್ಭದಲ್ಲಿ ಹುಕ್ಕೇರಿ ಸಂಕೇಶ್ವರ್ ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ದಲಿತ ಪರ ಸಂಘಟನೆ ಮುಖಂಡರು, ಕಾರ್ಯಕರ್ತರು, ತಾಲೂಕಾ ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ವರವರದಿ.